ಈ ಸಲ ಮೋದಿಯವರು ಪ್ರಚಂಡ ಬಹುಮತಗಳಿಂದ ಮತ್ತೆ ಪ್ರಧಾನಮಂತ್ರಿಯಾಗಲಿದ್ದಾರೆ. ದೇಶದ ಜನರು ಕೂಡ ಮೋದಿ ಮೇಲೆ ನಂಬಿಕೆ ಇಟ್ಟು ಬಿಜೆಪಿಗೆ ವೋಟ್ ಹಾಕಿದ್ದಾರೆ. ಗೆಲುವಿನ ಸಂತಸದಲ್ಲಿದ್ದ ಮೋದಿಯವರಿಗೆ ನಿನ್ನೆ ಶಾಕ್ ಆಗಿದೆ. ಯಾಕಂದ್ರೆ ನಿನ್ನೆ ಮೋದಿಯವರ ಒಂದು ಫೋಟೋ ಸಖತ್ ವೈರಲ್ ಆಗಿದೆ. ಇದ್ರ ಬಗ್ಗೆನೇ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ಅದಕ್ಕೂ ಮೊದಲು ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗಿರುವ ವಿಷಯ ನಿಮಗೂ ಕೂಡ ಖುಷಿ ತಂದಿದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದರಿಂದ ನಮ್ಮ ಹೊಸ ವಿಡಿಯೋಗಳು ನಿಮಗೆ ಮೊದಲು ಸಿಗುತ್ತೆ. ನಿನ್ನೆ ಸೋಶಿಯಲ್ ಮೀಡಿಯಾದಲ್ಲಿ ಈ ಫೋಟೋ ಸಖತ್ ವೈರಲ್ ಆಗಿದೆ. ಆದ್ರೆ ಈ ಫೋಟೋ ನಿಜವೋ ಸುಳ್ಳೋ ಅಂತ ನೋಡಿದಾಗ ಈ ಫೋಟೋವನ್ನ ಫೋಟೋಶಾಪ್ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಮೋದಿ ಗೆಲುವನ್ನ ಸಹಿಸಿಕೊಳ್ಳದ ಕಿಡಿಗೇಡಿಗಳು ಈ ನಾಲಾಯಕ್ ಕೆಲಸವನ್ನ ಮಾಡಿದ್ದಾರೆ. ಕೆಲವರು ಈ ಫೋಟೋವನ್ನ ನಿಜ ಅಂತ ನಂಬಿ ಬಿಡ್ತಾರೆ. ಹಾಗಾಗಿ ನಾವು ಈ ವಿಡಿಯೋ ಮೂಲಕ ತಿಳಿಸಿಕೊಟ್ಟಿದ್ದೀವಿ. ಇನ್ನು ನಿಮಗೂ ಕೂಡ ಈ ಸಲ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗಿರುವ ವಿಷಯ ನಿಮಗೆ ಖುಷಿ ತಂದಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಹಾಗೂ ಜೈ ಮೋದಿಜಿ ಅಂತ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನ ಎಲ್ರಿಗೂ ಶೇರ್ ಮಾಡಿ. ಯಾಕಂದ್ರೆ ಎಲ್ರಿಗೂ ಗೊತ್ತಾಗಬೇಕು ಈ ಫೋಟೋವನ್ನ ಫೋಟೋಶಾಪ್ ಮಾಡಿದ್ದು ಅಂತ.